ಹಲೋ ನಮಸ್ಕಾರ, ಜಯರಾಮ್ ಅಂತ ಹೇಳಿ ಮಾತಾಡುದು. ಯಾರ ಏನ ಇನ್ನೇನ್ ಕೆಲಸ ಇಲ್ವೇನಾ ನಿಮ್ಗೆಲ್ಲ? ಸರ್, ನಿಮ್ ಬಗ್ಗೆ ನಾನು ಮೊನ್ನೆ ಸುಮಾರು 15 ದಿನಗಳಿಂದ ಕೇಳಿ ಕೇಳಿ ವಿಡಿಯೋಸ್ ನ ಒಂದ್ ರೀತಿ ಮಾತಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮೊನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ, ಸುಮಾರು ಸಾವಿರಾರು ವರ್ಷಗಳಿಂದ ಅವರು ಅನುಭವಿಸಿದ್ದಾರೆ ನೋವನ್ನ, ಬಗ್ಗೆ ನೀವು ಮಾತಾಡ್ತೀರಿ. 2000 ವರ್ಷಗಳಿಂದ ಅದು ನಿಜವಾಗ್ಲು ಮೈಯೆಲ್ಲ ರೋಮಾಂಚನ. ಕರ್ಣ ಅನುಭವಿಸಿದ 5000 ವರ್ಷ ಆಯ್ತಲ್ಲ. ಅಂತ ದ್ರೋಣಾಚಾರ್ಯ ಕೇಳ್ತಾನೆ, ದ್ರೋಣಾಚಾರ್ಯ ಕೇಳಿದ ನನ್ನದು ಸೂತ ಕುಲ ಸಂಜಾತ, ಸೂತ ಕುಲ ಸಂಜಾತರ ಎದುರು ನಿಲ್ಲುವ ಅನರ್ಹರು ನೀವು ಅಂತ ಹೇಳ್ತಾನೆ ಕರ್ಣ, ಗರ್ಜಿಸ್ತಾನೆ. ಹೌದು ಸರ್, ಹೌದು ಸರ್, ಅದೊಂದೇ ಅಲ್ಲ ಸರ್, ಬೇರೆ ಎಲ್ಲಾ ವಿಚಾರಗಳಲ್ಲೂ ನೀವು ಅಷ್ಟು ಭಾವನಾತ್ಮಕವಾಗಿ ಆಮೇಲೆ ಬಹಳ ಅರ್ಥಗರ್ಭಿತವಾಗಿ ನೀವು ಕೊಡ್ತಕ್ಕಂತ ಮಾಹಿತಿ ಯಾವ ಒಂದು ಎನ್ಸೈಕ್ಲೋಪೀಡಿಯಾದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಒಂದು ಒಪಿನಿಯನ್ ಸರ್. ಹೇಳು. ಅದೇ ನಿಮ್ಮ ಹತ್ರ ಮಾತಾಡಿ ಇವಾಗ ನನಗೆ ನನಗೇನ್ ಮಾತಾಡ ಒಂಥರ ಎಕ್ಸೈಟ್ ಆಗಿದ್ದೀನಿ. ನಾನು ಜಯರಾಮ್ ಅಂತ ಸರ್, ಬೆಂಗಳೂರಿನವನು. ನಾನು KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 20 ಸರ್. ಓಕೆ, ಇದ್ರ ಮುಖಾಂತರ ನಾವೊಂದು ಡಿಸ್ಕಸ್ ಮಾಡೋಣ, ಅದು ಜನಕ್ಕೆ ಉಪಯೋಗ ಆಗುತ್ತೆ. ನಾನು ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಹೇಳು. ನಾನು ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನನ್ನ ಹೆಸರು ಜಯರಾಮ್. ಇವಾಗ ಜನಕ್ಕೆ ಬ್ಯಾಂಗ್ಳೂರ್ ಡೈರಿ ಮಿಲ್ಕ್ ಬಗ್ಗೆ ಕೆಲವು ಸಂದೇಹಗಳಿದೆ. ಏನು ಈ ಮಿಲ್ಕ್ ನಾವು ತಗೋಬಹುದಾ? ಮೊದಲನೇದಾಗಿ ಇದರಲ್ಲಿ ಕಲುಷಿತ ಇರೋದಿಲ್ವಾ? ಎಷ್ಟು ಪ್ರಾಮಾಣಿಕುಡಿಯಬಹುದಾ? ಇದನ್ನ ಶೇಖರಿಸಿಡೋ ವಿಚಾರದಲ್ಲಿ ಏನಾದ್ರೂ ಕೆಮಿಕಲ್ಸ್ ಬಳಸ್ತಾರಾ? ಇಂತ ಅನೇಕ ಸಂದೇಹಗಳಿದೆ. ಪಾಪ ಅವರು ಲೋಕಲ್ ಹಾಲ್ ಅವ್ರ ಹತ್ರ ಹಾಕಿಸ್ಕೋತಾರೆ. ಲೋಕಲ್ ಹಾಲ್ ಅವರು ಕೂಡ ನೀರು ಬೆರೆಸೋದಾಗ್ಲಿ, ಇಂಜೆಕ್ಟ್ ಮಾಡೋದಾಗ್ಲಿ, ಬೇರೆ ಏನೋ ಪದಾರ್ಥಗಳು ಹಾಕೋದಾಗ್ಲಿ ಇದ್ದಿದ್ದೆ. ಹಾಲಿನಿಂದ ತುಂಬಾ ರೋಗಗಳು ಬರ್ತಾ ಇದೆ. ಇವಾಗ KMF ಮಿಲ್ಕ್ ನ ಜನ ತಗೋಬಹುದಾ ಇಲ್ವಾ ಹೇಳಿ ಸರ್. 100ಕ್ಕೆ 100 ಭಾಗ ತಗೊಳ್ಬಹುದು ಸರ್. ನೀನ್ ಅದನ್ನೇ ಕುಡಿತೀಯಾ? ನಾನು ಖಂಡಿತ, ನಾನು ನನ್ನ ಮಕ್ಕಳು, ನನ್ನ ತಂದೆ ತಾಯಿ, ತಂದೆ ಇಲ್ಲ ತಾಯಿ, ಎಲ್ಲರೂ ಇದನ್ನೇ ಕುಡಿತೀವಿ ಸರ್. ಇವಾಗ ಮಹಾರಾಷ್ಟ್ರ ಹಾಲು ಅಮೃತ ಸರ್, ಹಾಲು ಅಮೃತ ಸರ್, ಅದನ್ನ ಅದಕ್ಕೆ ವಿಷ ಹಾಕ್ಬಾರ್ದು ಸರ್. ನಿಮ್ ತರನೇ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ಲಿ ಕೂಡ ಮಾನಂದ ಅದು ಇದು ಇದೆ, ಅದನ್ನು ಕುಡಿಬಹುದು? ಅದು ಕೆಲವನ್ನ ಪ್ಯಾರಾಮೀಟರ್ ಚೆಕ್ ಮಾಡ್ಬೇಕಾಗತ್ತೆ ಸರ್. ಕ್ವಾಲಿಟಿ, ನಾವು ಹಾಲನ್ನ ಯಾವ ರೀತಿ ಪ್ರೊಕ್ಯೂರ್ ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ ರೈತರಿಂದ. ಕರ್ನಾಟಕ ಏನ್ ಹೇಳಿ, KMF ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸರ್. ಓಕೆ, ಇದು ಗವರ್ಮೆಂಟ್ ಗೆ ಸಂಬಂಧಿಸಿದ್ದಲ್ವಾ? ಹೌದು ಸರ್, ಕರ್ನಾಟಕ ಸರ್ಕಾರ ಅಂಡರ್ಟೇಕಿಂಗ್ ಆಗಿರ್ತಕ್ಕಂತ. ನನ್ನ ಪ್ರಶ್ನೆಗಳನ್ನ ಕ್ಲಿಯರ್ ಆಗಿ ಕೇಳಪ್ಪಿ. ಇದರಲ್ಲಿ ಗವರ್ಮೆಂಟ್ ಅವರು ನಿಯಮಿಸಿದವರು ಪ್ರೆಸಿಡೆಂಟ್ ಆಗ್ತಾರೆ, ಇದಕ್ಕೆ ಒಂದು ಸೆಕ್ರೆಟರಿ ಆಗ್ತಾರೆ, ಇದರಲ್ಲಿ ಡೈರೆಕ್ಟರ್ ಆಗ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಆಗ್ತಾರೆ. ಇವರು ಒಂದು ವೇಳೆ ಭ್ರಷ್ಟಾಚಾರ ಮಾಡೋದಾದ್ರೆ ಮಿಲ್ಕ್ ಪ್ರಾಡಕ್ಟ್ಗೂ ಇವರು ಭ್ರಷ್ಟಾಚಾರಕ್ಕೂ ಸಂಬಂಧ ಇದೆಯಾ? ಮಿಲ್ಕ್ ಪ್ರಾಡಕ್ಟ್ ಇಲ್ಲ ಸರ್, ಬೇರೆ ರೀತಿ ಇದೆ ಸರ್, ಖರೀದಿ ಇದರಲ್ಲಿ ಇದೆ ಸರ್, ನೇರವಾಗಿ ಹೇಳ್ತಾ ಇದ್ದೀನಿ ಸರ್. ಬಟ್ ಇದರಿಂದ ಇದನ್ನ ಈ ಆಡಿಯೋ ಬೈಲ್ ಆಗೋದ್ರಿಂದ ನಿಮ್ ಕೆಲ್ಸಕ್ಕೆ ತೊಂದರೆ ಆಗೋದಾದ್ರೆ ಸರ್, ಖರೀದಿ ಈ ಸರ್, ನಾನ್ ಇರೋದನ್ನ ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಹತ್ರ ನಾನು ಏನ್ ಮಾತಾಡ್ತೀನಿ, ನಿಜವಾಗಿಯೇ ಮಾತಾಡ್ತಿದ್ದೀನಿ. ಬಹಳ ಡ್ರೀಮ್ ಸರ್ ನನ್ಗೆ, ಕಳೆದ ಒಂದು 15 ದಿವಸದಿಂದ ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ರಾತ್ರಿ 1 ಗಂಟೆವರೆಗೂ ನಿಮ್ಮ ವಿಡಿಯೋ ವ್ಯೂ ಮಾಡ್ತಿದ್ದೀನಿ. ಮಾತಾಡೋದು ಪಾರದರ್ಶಕ, ಅವ್ರ ಹತ್ರ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕಿ ಟೋಟಲ್ ಕರ್ನಾಟಕ ಕೇಳುತ್ತೆ. ಆಗ್ಬೋದು ಸರ್, ಆಗ್ಬೋದು ಸರ್, ಆಗ್ಬೋದು ಸರ್. ಓಕೆ, ಇನ್ನೊಂದು, ಯಾವುದೇ ಎಷ್ಟೇ ಭ್ರಷ್ಟಾಚಾರ ಆಗ್ಲಿ, ನಿಮ್ಮ ಮಿಲ್ಕ್ ಪ್ರಾಡಕ್ಟ್ ಮಾತ್ರ ಕುಡಿಯಲು ಅರ್ಹ, ಕರೆಕ್ಟಾ? ಹೌದು ಸರ್, 100ಕ್ಕೆ 100% ಅರ್ಹ ಸರ್. ಓಕೆ, ಇನ್ನೊಂದು, ಈ ಮಿಲ್ಕ್ ನಮಗೆ ತಲುಪತ್ತೆ ಮನೆಗೆ ಎಷ್ಟು ದಿನಕ್ಕೆ ತಲುಪತ್ತೆ?
ಯಾವತ್ ಹಾಕಿರೋ ಮಿಲ್ಕ್ ಯಾವತ್ತ ತಲುಪುತ್ತೆ? ಸೊ ಆಲ್ಮೋಸ್ಟ್ ಒಂದು 12 hours ಆಗುತ್ತೆ ಸರ್. 12 hours ಅಲ್ಲಿ ತಲುಪಿಡ್ತಾ ರೈತದಿಂದ ಕಲೆಕ್ಟ್ ಮಾಡಿದ 12 ಗಂಟೆ? ನಾವು ಹೌದು ಸರ್, ಬೆಳಗ್ಗೆ ನಾವು ಮಾರ್ನಿಂಗ್ ಸೊ ಅವನು 4:30-5 ಗಂಟೆಗೆ ಅವನ್ ಹಾಲು ಕರಿತಾನೆ. ಸೊ 4:30-5 o'clock ಇಂದ ಸ್ಟಾರ್ಟ್ ಮಾಡ್ತಾನೆ ಸರ್. ಕೆಲವು ಲಾಂಗ್ ಡಿಸ್ಟೆನ್ಸ್ ಇರ್ತಕ್ಕಂತ ವಿಲೇಜಸ್, ಸೊ ಅಲ್ಲಿಂದ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟೀಸ್ ಅಂತ MPCS ಅಂತ ಇರುತ್ತೆ. ಸೊ ಅಲ್ಲಿ ನೀವ್ ಹೇಳ್ದಂಗೆ ಸೆಕ್ರೆಟರಿ ಇರ್ತಾರೆ, ಆತ ಹಾಲನ್ನ ಅಳದ್ ಬಿಟ್ಟು ಅದರಲ್ಲಿ ಲ್ಯಾಕ್ಟೋಮೀಟರ್ ಅಂತ ನೋಡ್ತಾನೆ, ಟೆಂಪರೇಚರ್ ನೋಡ್ತಾನೆ, ನೀರ್ ಹಾಕಿದ್ರೆ ಇಲ್ವಾ ನೋಡ್ತಾನೆ. ಆಮೇಲೆ ನಂತರ ಏನಾದ್ರು ನೀವ್ ಹೇಳ್ದಂಗೆ ಫ್ಲೋರ್ಸ್, ಗೋಧಿ ಹಿಟ್, ಮೈದಾ ಹಿಟ್, ಉಪ್ಪು, ಸಕ್ಕರೆ, ಸೊ ಇವನ್ನೇನಾದ್ರು ಬೆರಕೆ ಮಾಡಿದಾರ ಅಂತ ಆತ ಚೆಕ್ ಮಾಡ್ತಾನೆ, ಟೇಸ್ಟ್ ನೋಡ್ತಾನೆ, ಆ ಡಿಗ್ರಿ ಇಟ್ಬಿಟ್ಟು ನೋಡ್ತಾನೆ. ಆ ಡಿಗ್ರಿ ಏನಾದ್ರು 29, 30, 31 ಬಂತು ಅಂದ್ರೆ ಅದು ಸೊ ಅಡಲ್ಟ್ರೇಷನ್ ಆಗಿದೆ. ಏನ ಶುಗರ್ ಅಡಲ್ಟ್ರೇಷನ್ ಮಾಡಿದ್ದಾರೆ, ಸಾಲ್ಟ್ ಅಡಲ್ಟ್ರೇಷನ್ ಮಾಡಿದ್ದಾರೆ, ಏನ ಮೈದಾ ಇಟ್ಟು ಅಡಲ್ಟ್ರೇಷನ್, ಇದನ್ನ ಚೆಕ್ ಮಾಡ್ಬಿಟ್ಟು ಟೇಸ್ಟ್ ಮಾಡಿ ಅದನ್ನ ತಗೊಳ್ತಾರೆ ಸರ್. ನಂತರ ಅಲ್ಲಿಂದ ಒಂದು ಚಿಲ್ಲಿಂಗ್ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗುತ್ತೆ. ಅಲ್ಲಿ ವಿತ್ ಇನ್ 1 hour 2 hours ಅಲ್ಲಿ ಔಟ್ ಆಗುತ್ತೆ ಸರ್ ಕಲೆಕ್ಷನ್ ಆದ್ಮೇಲೆ. ಓಕೆ, ನಿಮ್ಮ ಅಧಿಕಾರಿ ಅಲ್ಲಿ ಕಲೆಕ್ಷನ್ ಮಾಡೋ ಅಧಿಕಾರಿ ಸುಮ್ ಸುಮ್ನೆ ಎಲ್ಲಾ ಟೆಸ್ಟ್ ಮಾಡಿದೀನಿ ಅಂತ ಬರೆದು ಬಿಟ್ರೆ? ಇಲ್ಲ ಸರ್, ಅದನ್ನ ರೆಗ್ಯುಲರ್ ಆಗಿ ಹೋಗಿ ನಮ್ಮವ್ರು ಮಾನಿಟರ್ ಮಾಡೇ ಮಾಡ್ತಾರೆ ಸರ್. ಒಂದ್ ವೇಳೆ ಅವನು ಸುಳ್ಳು ರಿಪೋರ್ಟ್ ಬರೆದ್ಬಿಟ್ಟು ಅಲ್ಲಿ ಏನಾದ್ರು ಸ್ವಲ್ಪ ಲಂಚ ತಿಂದ್ಬಿಟ್ಟು ಇದು ಸರಿ ಇದೆ ಅಂತ ಕಳಿಸ್ಬಿಟ್ರೆ, ಅದನ್ನ ಮತ್ತೆ ನಮ್ಮ ಚಿಲ್ಲಿಂಗ್ ಸೆಂಟರ್ಸ್ ಅಲ್ಲೇ ಚೆಕ್ ಮಾಡ್ತಾರೆ ಸರ್ ಬಿಫೋರ್ ಸೊಸೈಟಿ. ಒಂದ್ ವೇಳೆ ಹಿಡಿದ್ರೆ ಅವನ ಕೆಲಸ ಹೋಗ್ಬಿಡುತ್ತಲ್ಲ? ಹೋಗುತ್ತೆ ಸರ್, ಕೆಲಸ ಹೋಗುತ್ತೆ. ಆಮೇಲೆ ಎಂಟೈರ್ ಅದನ್ನ ರಿಜೆಕ್ಟ್ ಮಾಡ್ತೀವಿ ಸರ್, ಯಾವುದೇ ರೀತಿ ಅವ್ರು ಪೇಮೆಂಟ್ ಕೊಡಲ್ಲ. ಓಕೆ ಓಕೆ, ಬಟ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನೀವು ಈ ಹಾಲಿನಲ್ಲಿ ಕೆನೆ ಎಲ್ಲ ತಕೊಂಡ್ಬಿಡ್ತೀರಿ, ಮತ್ತೆ ತುಪ್ಪ ಆಗುವ ಮೆಟೀರಿಯಲ್ ನೆಲ್ಲ ಕ್ರೀಮ್ ಹೇಳ್ಕೊಂಡ್ಬಿಡ್ತೀರಿ, ಬರೀ ಸಾರವಿಲ್ಲದ ಹಾಲು ಕೊಡ್ತೀರಿ ಅನ್ನೋ ಮಾತುಗಳು ಬರುತ್ತಲ್ಲ, ಅದಕ್ಕೇನು ಉತ್ತರ ಹೇಳ್ತೀರಿ? ಅದಕ್ಕೆ ಸರ್ ಖಂಡಿತ ಅದು ತಪ್ಪು ಕಲ್ಪನೆ. ಸೊ ಹಾಲ್ನಲ್ಲಿ ಸಾಮಾನ್ಯವಾಗಿ ಹಸು ಹಾಲ್ನಲ್ಲಿ ಸೊ 4-3, 3-8 ಫ್ಯಾಟ್ ಇರುತ್ತೆ ಸರ್. ಆಮೇಲೆ ಎಮ್ಮೆನಲ್ಲಿ ಸುಮಾರು 10-8% ವರೆಗೂ ಫ್ಯಾಟ್ ಪರ್ಸೆಂಟೇಜ್ ಬರುತ್ತೆ. ಸೊ ಹಾಲ್ನಲ್ಲಿ ಒಂದು ಫ್ಯಾಟ್, ಇನ್ನೊಂದು SNF, ಸಾಲಿಡ್ ನಾಟ್ ಫ್ಯಾಟ್, ಇದು ಫ್ಯಾಟ್ ಪರ್ಸೆಂಟೇಜ್ ಎರಡು ಮೇಜರ್. ಬೇರೆ ಇನ್ನ ಉಳಿದಿರ್ತಕ್ಕಂಥದ್ದು ಏನು ವಾಟರ್ ಕಂಟೆಂಟ್ ಇರುತ್ತೆ, ಮಿನರಲ್ಸ್, ವೈಟಮಿನ್ಸ್. ಹಸು ಹಾಲು ಮತ್ತೆ ಎಮ್ಮೆ ಹಾಲು ಮಿಕ್ಸ್ ಮಾಡೋದಿಲ್ವಾ? ನಮ್ಮಲ್ಲಿ ಇಲ್ಲ ಸರ್, ಮೆಜಾರಿಟಿ 99% ನಮ್ಮಲ್ಲಿ ಇರ್ತಕ್ಕಂಥದ್ದು ಎಲ್ಲ ಹಸುನ ಹಾಲು ಸರ್. ಓಕೆ, ಹಸು ಹಾಲಲ್ಲಿ ಜರ್ಸಿ ಹಾಲು ನಾಟಿ ಹಾಲು ಮಿಕ್ಸ್ ಮಾಡ್ಬಿಡ್ತೀರಾ? ಇಲ್ಲ ಸರ್, ಅದಕ್ಕೆ ಸಪರೇಟ್ ಆಗಿ ಮಾಡಿದೀವಿ ಸರ್. ಕಳೆದ ಒಂದು ಆಲ್ಮೋಸ್ಟ್ ಒಂದು 6 months ಇಂದ ನಾವು ದೇಸಿ ಮಿಲ್ಕ್ ಅಂತ ಹೇಳ್ಬಿಟ್ಟು ಅದನ್ನ ಇದನ್ನ ಮಾಡ್ತಾ ಇದೀವಿ ಸರ್, ಸಪರೇಟ್ ಆಗಿ ಪ್ರೊಸೀಡ್ ಮಾಡ್ತಾ ಇದೀವಿ. ನಮ್ಮ ರಾಮನಗರ ತಾವು ಕೇಳಿರ್ಬೇಕು ಸರ್, ರಾಮನಗರ ಬೆಲ್ಟ್, ಕನಕಪುರ ಬೆಲ್ಟ್, ಆರೋಹಳ್ಳಿ ಬೆಲ್ಟ್, ಈ ಮೂರ್ ಕಡೆ ನಾವು ಇದನ್ನ ಎಕ್ಸ್ಕ್ಲೂಸಿವ್ ಕಲೆಕ್ಟ್ ಮಾಡ್ಕೊಂಡು ಸೊ ಅಲ್ಲಿ ನಮ್ಮಲ್ಲಿ ತಗೊಂಬಂದು ಅದನ್ನ ಸಪರೇಟ್ ಆಗಿ ಪ್ರೋಸೆಸ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ₹80 MRP ಸರ್ ಅದು. ಹೌದಾ? ಹೌದು ಸರ್, 1 liter ₹80. ಪ್ರೈವೇಟ್ ಅವರೆಲ್ಲ 120 ಮೋರ್ ದೆನ್ 130-140 ಮಾರಾಟ ಮಾಡ್ತಾ ಇದಾರೆ. ನಾವು ರೈತರಿಗೆ ₹60 ಪ್ರೊಕ್ಯೂರ್ಮೆಂಟ್ ಕೊಡ್ತಾ ಇದೀವಿ. ನಂತರ ಅವ್ರಿಗೆ ಮೆಡಿಕಲ್, ಆಮೇಲೆ ಮಿನರಲ್ ಮಿಕ್ಸ್ಚರ್ಸ್, ಮೆಡಿಕಲ್ ಹಸುಗಳಿಗೆ ಫ್ರೀ ಟ್ರೀಟ್ಮೆಂಟ್, ಇದನ್ನೆಲ್ಲ ನಮ್ಮ ಸಂಸ್ಥೆಯಿಂದ ಗವರ್ಮೆಂಟ್ ಇಂದಾನೆ ಪೂರ ಮಾಡ್ತಾರೆ ಸರ್. ವಾವ್, ನಂದಿನಿ ಅಂದ್ರೆ? ನಂದಿನಿ ಇಟ್ಸ್ ಎ ಬ್ರ್ಯಾಂಡ್ ಸರ್, ಬ್ರ್ಯಾಂಡ್ ಅದು ನಮ್ಮ ಮದರ್ಗಿನ್ನ ಹೆಚ್ಚು ಸರ್. ನಮ್ಮ ಮದರು ನನಗೆ ಜನ್ಮ ಕೊಟ್ಟಿದ್ದಾರೆ, ಬಟ್ ಆ ನಂದಿನಿ ಬ್ರ್ಯಾಂಡ್ ನನಗೆ ಜೀವನ ಕಟ್ಕೊಟ್ಟಿದೆ ಸರ್. ಅಂದ್ರೆ KMF ದೇ ಬ್ರ್ಯಾಂಡ್ ನಂದಿನಿ ಅಲ್ವಾ? ನಂದಿನಿ ಸರ್, ನಂದಿನಿ ಸರ್. ಓಕೆ, ಮತ್ತೆ ನಿಮ್ಮಲ್ಲಿ ಇಷ್ಟೊತ್ತು ನಾವು ದೇಶದ ಬಗ್ಗೆ ಮಾತಾಡಿದ್ವಿ ಸರ್, ನಂದಿನಿ ಅಂತ ಒಂದು ಆಧ್ಯಾತ್ಮಿಕದ ಹೆಸರು ಇಟ್ಕೊಂಡಿದ್ದೀರಿ ನೀವು. ನಿಮ್ಮ ಹತ್ರ ಒಂದು ನೇರ ಪ್ರಶ್ನೆ, ಇವಾಗ ಒಂದು ಹಾಲು ಅಂದ್ರೆ ಒಂದು ಮನಸ್ಸಿಗೆ ಮತ್ತು ಶರೀರಕ್ಕೆ ಸಂಬಂಧಿಸಿರುವಂತಹ ಒಂದು ಒಂದು ಪದಾರ್ಥ. ಹೌದು ಹೌದು ಸರ್. ಅದು ಅಮೃತ,
ಇವಾಗ ಈ ಹಳ್ಳಿಯವರು ನಿಮಗೆ ಹಾಲಾಕ್ತಾರಲ್ಲ, ಹೌದು ಸರ್, ಅವ್ರ ಹಸುವಿನಿಂದ ಹಾಲ್ ಕರೆದು ಹಾಕ್ತಾರೆ, ಅದ್ರ ಮನಸ್ಸಿನ ಭಾವನೆಗಳಿಗೆ ಅಲ್ಲಿ ಬೆಲೆ ಇಲ್ಲ. ಯಾಕಂದ್ರೆ ಸುಮಾರು ನಿನ್ನೆವರೆಗೂ 90% ಜನ ಗಂಡು ಕರು ಆದ ತಕ್ಷಣ ಕಸಾಯಿ ಕೊಟ್ಬಿಡ್ತಾರೆ. ಅದು ದುಃಖದಿಂದ ಕೊಟ್ಟ ಹಾಲು. ಅದು ಇದ್ರ ಬಗ್ಗೆ KMF ಗಮನ ವಹಿಸ್ಬೇಕಾ ಬೇಡವಾ? ಅದಕ್ಕೆ ಸರ್ಕಾರದ ಲೆವೆಲ್ ಅಲ್ಲೂ ಆಗ್ಬೇಕು, ನಮ್ ಲೆವೆಲ್ ಅಲ್ಲೂ ಅದಕ್ಕೆ ಏನಾದ್ರು ಪರ್ಯಾಯವಾಗಿ. ಕ್ವಾಲಿಟಿ ಮಿಲ್ಕ್ ಅಂದ್ರೆ, ಕ್ವಾಲಿಟಿ ಮಿಲ್ಕ್ ಅಂದ್ರೆ ಏನ್ ಗೊತ್ತಾ, ಆ ಪ್ರಾಣಿ ಅಟ್ ಲೀಸ್ಟ್ ಪ್ರೀತಿಯ ಸಂವೇದನೆಯಿಂದ ಹಾಲು ಬರೋದಿನಕ್ಕೆ ನನ್ನ ಮಗು ಚೆನ್ನಾಗಿರ್ಲಿ ಅಂತ ಹಾಲು ಕೊಡುತ್ತೆ, ಚೆನ್ನಾಗಿರ್ಲಿ. ಆದ್ರೆ ಅದೇ ಮಗುನ ಹುಟ್ಟಿದ ದಿವಸನೇ ಮುಖ ಕೂಡ ತಾಯಿಗೆ ತೋರಿಸದೆ ಕಸಾಯಿಗೆ ಮಾರ್ಬಿಡ್ತಾರೆ. ಈ ಒಂದು ಯಾವುದೇ ಧರ್ಮದಲ್ಲಿ, ಆ ಮಾಂಸ ತಿನ್ನುವ ಧರ್ಮಗಳಲ್ಲೂ ಹಿಂದೂ ಧರ್ಮದಲ್ಲೂ ತಿಂತಾರೆ, ಆದ್ರೆ ಕೆಲವು ನಿಯಮಗಳಿದೆ ಎಂತ ಪ್ರಾಣಿಯನ್ನ ಬಳಸ್ಬೇಕು ಅಂತ. ಆವಾಗ ತಾನೆ ಹುಟ್ಟಿರೋ ಪ್ರಾಣಿಗಳು, ಗರ್ಭವತಿ ಪ್ರಾಣಿಗಳು, ಜನ್ಮ ಕೊಟ್ಟ ಪ್ರಾಣಿಗಳು, ತಾಯಂದಿರು ಇಂಥವುಗಳನ್ನ ಕಡಿಯುವ ಹಾಗಿಲ್ಲ. ಆದ್ರಿಂದ ಈ ರೀತಿ ವಿಕೃತ ನಡೀತಾ ಇದೆಯಲ್ಲ, ಇಂಥ ಹಾಲು ಕಲೆಕ್ಟ್ ಮಾಡಿ ಜನಗಳಿಗೆ ತಲುಪಿಸುವಾಗ ಆ ದುಃಖಗಳು ಜನಕ್ಕೆ ಬರೋದೇ ಇಲ್ವಾ? ಖಂಡಿತ ಬರುತ್ತೆ ಸರ್. ಅದಕ್ಕೆ ನಮ್ಮಲ್ಲಿ ಏನ್ ಮಾಡಿದೀವಿ ಸರ್, ಒಂದು ಹೇಳ್ತೀನಿ. ಸೊ ಅದನ್ನ ಏನು ಕರು ಹಾಕ್ಲಿಕ್ಕೆ ನಾವು ಇನ್ಸಿಮಿನೇಷನ್ ಅಂತ ಏನ್ ಮಾಡ್ತಾರೆ, ಹಸುಗೆ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಏನ್ ಮಾಡ್ತಾರೆ. ಸೊ ಅದು 99% ಬರೀ ಫೀಮೇಲ್ ಇದು ಕರುನ ಹಾಕ್ಲಿಕ್ಕೆ ಮಾಡ್ತಾರೆ ಸರ್. ಅದು ಇದು ಅಪ್ರಾಕೃತಿಕ ಅಲ್ವಾ? ಹೌದು ಸರ್, ಹೌದು ಸರ್. ಇಲ್ಲಿ ಕೂಡ ಇವಾಗ ಪ್ರಕೃತಿ ಯಾಕೆ ಅಪ್ರಕೃತಿ ಯಾಕೆ ಈಗ ರೋಗ ರುಜಿನಗಳು, ಚಂಡಮಾರುತಗಳು, ಅಗ್ನಿಪರ್ವತಗಳು, ಭೂಕಂಪಗಳು ಆಗ್ತಾ ಇದೆ ಅಂದ್ರೆ, ನೀವು ಪ್ರಕೃತಿಗೆ ವಿರುದ್ಧ ಹೋಗೋದ್ರಿಂದ ಅಲ್ವಾ? ಅದರಿಂದ ಇದೊಂದು, ಮತ್ತೆ ಇನ್ನೊಂದು, ಸೂಜಿ ಚುಚ್ಚುವುದೇ ಅಪ್ರಾಕೃತಿಕ. ಯಾಕಂದ್ರೆ ಅದು ಗಂಡು ಹೆಣ್ಣು ಸೇರೋದು ಒಂದು ಫೀಲಿಂಗ್ ಅಲ್ವಾ? ಖಂಡಿತ ಸರ್, ಖಂಡಿತ ಸರ್. ಆ ಫೀಲಿಂಗ್ ಇಂದ ಪ್ರಾಣಿಗಳಿಗೆ ವಂಚನೆ ಆಗಬಾರ್ದಲ್ವಾ? ಹೌದೌದು ಸರ್, ಅದಕ್ಕೆ ಅವಕ್ಕೇನು ಅನುಭವನೇ ಇಲ್ಲ ಸರ್. ಆದ್ರಿಂದ ಈ ಅನುಭವನ ಕಿತ್ಕೊಂಡ್ರೆ ಮನುಷ್ಯನ ಅನುಭವಕ್ಕೆ ಪೆಟ್ಟು ಬೀಳತ್ತಾ ಇಲ್ವಾ? ಅದಕ್ಕೆ ಏನಾಗ್ತಿದೆ, ಇಂಥ ಹಾಲು ಕುಡಿದಾಗ ಮನುಷ್ಯನಲ್ಲೂ ನಪುಂಸಕತ್ವ ಬರ್ತಾ ಇದೆ. ಯಾಕಂದ್ರೆ ಪುಂಸತ್ವವನ್ನ ಅನುಭವಿಸದೆ ಕೊಟ್ಟಂತ ಹಾಲು. ಇದಕ್ಕೆ ಇವತ್ತು ಅಹೋರಾತ್ರನನ್ನ ನೀವೆಲ್ಲ ಕರ್ನಾಟಕ ಖಂಡಿಸಿದ್ರು, ನಾಳೆ ವೈಜ್ಞಾನಿಗಳೇ ಈ ಮಾತು ಸತ್ಯ ಅಂತ ಹೇಳಿದಾಗ ಅವಾಗ ಅಹೋರಾತ್ರ ಬದುಕಿರ್ತಾನೋ ಇಲ್ವೋ ಗೊತ್ತಿಲ್ಲ. ಪಶ್ಚಾತ್ತಾಪ ಪಡ್ತಾರೆ. ನೂರು ಕಾಲ ಬದುಕಿರ್ಬೇಕು ಸರ್. ಇಲ್ಲ, ಆದ್ರೆ ಇದು ಅನ್ಯಾಯ ನಡೀತಾ ಇದೆ. ಒಂದು ಗಂಡು, ಮೊದಲನೇದಾಗಿ ಗಂಡು ಆಗದಂಗ್ ನೋಡ್ಕೊತಾ ಇದ್ರಿ, ಎರಡನೇದಾಗಿ ಗಂಡನ ಇಂಜೆಕ್ಟ್ ಮಾಡ್ತಾ ಇದ್ರಿ. ಆ ಗಂಡನ ಇಂಜೆಕ್ಟ್ ಮಾಡೋದ್ರಿಂದ ಶಾರೀರಿಕ ಸ್ಪರ್ಶ ಸುಖ ಇಲ್ಲದಂಗೆ ಆ ಪ್ರಾಣಿಗಳು ಮಾನಸಿಕ ರೋದನೆ ಕೊಟ್ಟೋಗುತ್ತೆ. ಅಂತ ಮಾನಸಿಕ ಶಾರೀರಿಕ ರೋಗಗಳಿಗೆ ದಾರಿ ಕೊಡುತ್ತೆ. ಶಾರೀರಿಕ ರೋಗಗಳಿರೋದ್ರ ಹಾಲು ಕುಡಿದ್ರೆ ನಾವೆಷ್ಟು ಸತ್ಯವಾಗ್ಲಿ ಸುಖವಾಗಿರೋಕ್ ಸಾಧ್ಯ? ಸತ್ಯ ಸರ್. ಇದನ್ನ ರೈತರಲ್ಲ, ಇದನ್ನ ಕೇಳ್ತಾ ಇರೋ ಕರ್ನಾಟಕದ ರೈತರೇ ನಮ್ಮ ಗುಣಿ ನಾವೇ ತೋಡ್ಕೊತಾ ಇದೀವಿ. ಮೊದಲನೇದಾಗಿ ನೀವು ನಿಮ್ಮ ಹಸುವಿಗೆ ಕ್ರಾಸ್ ಮಾಡಿಸ್ಬೇಕು ಅಂದ್ರೆ, ಅಂದ್ರೆ ವಂಶಾಭಿವೃದ್ಧಿ ಮಾಡಬೇಕು ಅಂದ್ರೆ, ಗಂಡು ಹಸುವನ್ನ ಕರ್ಕೊಂಬಂದು ಅದಕ್ಕೆ ಸಂಭಾವನೆ ಕೊಟ್ಟು ಮಾಡಿಸ್ಕೊಳ್ಳಿ, ಇಂಜೆಕ್ಷನ್ ಮಾಡಿಸ್ಬಿಡಿ. ಎರಡನೇದಾಗಿ ಆದಷ್ಟು ದೇಸಿ ಹಸುಗಳ ಸಂಖ್ಯೆ ಬೆಳೆಸಿ. ಮೂರನೇದಾಗಿ ಟ್ರ್ಯಾಕ್ಟರ್ಗಳನ್ನ ಬಳಸದೆ ಎತ್ತುಗಳನ್ನ ಬಳಸಿ ನಮ್ಮ ಕೃಷಿ ಮಾಡೋಣ. ಯಾಕೆಂದ್ರೆ ಭೂಮಿ ಟ್ರ್ಯಾಕ್ಟರ್ಗಳ ಭಾರಕ್ಕೆ ತುಂಬಾ ಗಟ್ಟಿ ಕಟ್ಕೊಂಡು ಹೋಗ್ಬಿಡುತ್ತೆ, ಮುಂದೆ ಮರುಭೂಮಿ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಎತ್ತುಗಳನ್ನ ಬಳಸಿದ್ರೆ ಭೂಮಿ ಗಟ್ಟಿ ಆಗೋದಿಲ್ಲ, ಸಡಿಲವಾಗಿ ಇರುತ್ತೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಈ ಗಂಡು ಕರುಗಳನ್ನ ನೀವು ಮಾರಾಟ ಮಾಡಿ ನಿಮ್ಮ ಮಕ್ಕಳನ್ನ ನೀವು ಹುಟ್ಟಿದ ತಕ್ಷಣ ಕೊಟ್ರೆ ಏನು ದುಃಖ ಮನುಷ್ಯ ನಿಮ್ಮ ಪತ್ನಿಯರು ಅನುಭವಿಸ್ತಾರೋ ಆ ದುಃಖ ಅನುಭವಿಸುತ್ತೆ. ಅಂತ ಹಾಲು ಹಾಲಲ್ಲ, ಅದು ಹಾಲಾಹಲ, ಅದು ವಿಷ. ಆದ್ರಿಂದ ನೀವು ಅಷ್ಟು ಹಣ ಉಳಿಸ್ಬೇಕು ಅಂದ್ರೆ ಆಲ್ಕೋಹಾಲ್ ಅನ್ನ ಕುಡಿಯೋದು ಬಿಟ್ಟು ಹಾಲನ್ನ ಕುಡೀರಿ. ಈ ಸಂದೇಶ ನಿಮ್ಮ KMF ಅವರು ನಿಮ್ಮದೇ ಆದ ಒಂದು ಸ್ಪಿರಿಚುವಲ್ ಸೆಲ್ ಅಂತ ಓಪನ್ ಮಾಡಿ ಅದರಲ್ಲಿ ಕೂಡ ನೀವು ಇಂತಹ ವೈವಿಧ್ಯಮಾನಗಳನ್ನ ನೀವು ಜಾರಿ ತಂದ್ರೆ KMF ದೇವಾಲಯದಂತಾಗುತ್ತದೆ. ಥ್ಯಾಂಕ್ ಯು ಸರ್. ಇದನ್ನ ನೀವು ಮತ್ತೆ ಮೊದಲನೇದಾಗಿ ತಮ್ಮ ಹೆಸರು, ನಿಮ್ಮ ಹೆಸರೇನಪ್ಪಿ? ಜೈರಾಮ್ ಅಂತ ಸರ್. ಜೈರಾಮ್, ನಿನ್ನ ಗುಣ ನಂಗೆ ತುಂಬಾ ಇಷ್ಟ ಆಗೋಯ್ತಪ್ಪಿ. ಪ್ರಾಮಾಣಿಕವಾಗಿ ಮಾತಾಡಿದೆ,
ತುಂಬಾ ದೇವರ ತರ ಮಾತಾಡಿದೆ. ಈ ಆಡಿಯೋ ಇದೆಯಲ್ಲ ಜನ, ಆದಷ್ಟು ಕರ್ನಾಟಕ ಎಲ್ಲ ಕೇಳಿಸ್ಕೊಳ್ಳಿ, ಎಲ್ಲರೂ KMF ಹಾಲ್ ನ ಮನೆಗೆ ತಗೊಳ್ಳಿ, ಯಾಕಂದ್ರೆ ಇದರಲ್ಲಿ ಕಲುಷಿತವಿಲ್ಲ. KMF ಹಾಲ್ ನ ಮನಸ್ಸಿನಿಂದ ಬಳಸಿ ಅಂತ ಎಲ್ಲ ಕಡೆ ಹೇಳ್ತಾನೆ ಅವ್ರತ್ರ. ಅಷ್ಟು ಹಾಲ್ ಮಾರೋರಿಗೆ ಹೊಟ್ಟೆ ಪಾಡು ತೊಂದರೆ ಆಗುತ್ತೆ ಅಂದ್ರೆ ನಿಮ್ಮ ಹಾಲನ್ನ KMF ಗೆ ಮಾರಿ. ಆದ್ರಿಂದ ಒಂದು ಇವಾಗ ನದಿಯ ದಡದಲ್ಲಿ ಮನೆಗಳು ಮಾಡ್ಕೊಡ್ತಿದ್ವಿ, ಇವತ್ತು ಬೆಂಗಳೂರು ನಂದಿನಿ ನದಿಯ ದಡದಲ್ಲಿ ಇರೋದು ಬೆಂಗಳೂರು ಗೊತ್ತಾ ನಿಮ್ಗೆ? ಬಟ್ ಇವತ್ತು ನದಿನೆಲ್ಲ ಕಬಳಿಸ್ಬಿಟ್ಟು ಬೆಂಗಳೂರು ಆಗಿದೆ. ನಂದಿನಿ ನದಿ ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಇವತ್ತು ಕಾವೇರಿ ನದಿನ ಬಳಸ್ಕೊತಾ ಇದೀವಿ ನೀರಿಗೆ. ಆದ್ರಿಂದ ಯಾವಾಗ ಜನರ ಹತ್ರ ನದಿಗಳನ್ನ ಸೆಳೆಯೋದು, ಜನರ ಹತ್ರ ಹಾಲು ಸೆಳೆಯೋದು, ಬದುಕು ಅಪ್ರಾಕೃತಿಕವಾಗಿದೆ, ಇದನ್ನ ಪ್ರಾಕೃತಿಕವಾಗಿ ಮಾಡಿಕೊಳ್ಳೋಣ. ಮತ್ತೆ ತುಂಬಾ ಒಳ್ಳೇದಾಗ್ಲಿ ಜಯರಾಮ್, ಐ ಆಮ್ ರಿಯಲಿ ಹ್ಯಾಪಿ. ನಿನ್ ಕಾಲ್ ಮುಟ್ಟಿ ಹೊಂದಿಸ್ತಾ ಇದೀನಿ, ಒಳ್ಳೆ ತಮ್ಮ ಪಾದ ನಮ್ಮ ತಲೆಯಲ್ಲಿರ್ಬೇಕು. ಯಾರ ಇವನು ಅವ್ರ ಹತ್ರ ಇಲ್ಲ ಕ್ರಿಮಿ ಇವನು? ನೋ ಸರ್, ಯು ಆರ್ ಎ ಗ್ರೇಟ್ ಜೆಮ್, ಜೆಮ್ ಆಫ್ ಜೆಮ್. ಯಾರಿಗೂ ಗೊತ್ತಿಲ್ಲ ಅಷ್ಟೇ ಸರ್ ನಿಮ್ಮ ಏನು ಮಾತಾಡ್ತೀರಿ, ನಿಮ್ಮ ಅನುಭವ, ಆಮೇಲೆ ಎಷ್ಟು ಜನಕ್ಕೆ ಮೋಟಿವೇಟ್ ಮಾಡಿದಿರಿ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ತಿಳ್ಕೊಳಕ್ ಹೋಗಿಲ್ಲ, ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲದೆ ಇರ್ಬೋದು, ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲದೆ ಇರ್ಬೋದು, ಬಟ್ ಎಷ್ಟೋ ಸಾವಿರಾರ ಲಕ್ಷಾಂತರ ಜನ ನಿಮ್ಮ ಮಾತು ಕೇಳಿ ಮೋಟಿವೇಟ್ ಆಗಿದ್ದಾರೆ, ಫಾಲೋ ಮಾಡ್ತಾರೆ. ನಾನು ಕಳೆದ ಒಂದು ವಾರದಿಂದ ಆಲ್ಮೋಸ್ಟ್ 1 o'clock ವರ್ಗೂ ನಿಮ್ಮ ವಿಡಿಯೋ ಕೇಳೋದು, ನನಗೆ ಕೇಳಿದ್ರೆ ಮಲಗಿದ್ರೆ ಅದೇನೋ ಒಂದ್ ರೀತಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ನೋದೇ ಕೇಳಿದಾಗ ಕೆಲವು ಮೋಟಿವೇಶನ್ ಥಾಟ್ಸ್ ಹಿಂಗೂ ಇದೆಯಲ್ಲ ಜೀವನ. ಮತ್ತೆ KMF ನ ರಾಷ್ಟ್ರ ಮಟ್ಟದ ಡೈರೆಕ್ಟರ್ಸ್, ಮತ್ತೆ ರಾಷ್ಟ್ರ ಮಟ್ಟದ ನೀವು ಅಧ್ಯಕ್ಷರು, ಇವರಲ್ಲಿ ಅಹೋರಾತ್ರನ ಕಳಕಳಿಯ ಮನವಿ ಏನಂದ್ರೆ, ನೀವು ದೇವರ ಆಶೀರ್ವಾದದಿಂದ ಎತ್ತರದ ಮಟ್ಟಕ್ಕೆ ಬೆಳೆದಿದ್ರಿ, ದೇವರು ನಿಮಗೆ ಸಂಪೂರ್ಣ ಒಳ್ಳೆಯ ಪದವಿಗಳನ್ನು ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ, ಇನ್ನು ಮುಂದೆ ನೀವು ಒಳ್ಳೆ ಕಂಕಣ ಕಟ್ಟಿ KMF ನ ತುಂಬಾ ಎತ್ತರಕ್ಕೆ ಕೊಂಡೊಯ್ಯುತ್ತೀರಿ ಅನ್ನೋ ನಂಬಿಕೆಯಿಂದ ಈ ಆಡಿಯೋ ಎಂಡ್ ಮಾಡ್ತಾ ಇದೀವಿ. ಧನ್ಯವಾದ ಅಹೋರಾತ್ರ. ಧನ್ಯವಾದ ಸರ್, ಅಹೋರಾತ್ರ ಅವ್ರಿಗೆ ಧನ್ಯವಾದ ಸರ್. ಥ್ಯಾಂಕ್ ಯು.